ವೀಕ್ಷಕರೇ, ಉಡುಪಿ ಜಿಲ್ಲೆಯ ಪ್ರೌಢಶಾಲಾ ಮಟ್ಟದ ವಿದ್ಯಾರ್ಥಿಗಳಿಗಾಗಿ ದಾಯಿಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಿವಿಧ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳ ಜ್ಞಾನಮಟ್ಟವನ್ನು ಪರೀಕ್ಷಿಸಲು, ಅವರನ್ನು ಪ್ರೋತ್ಸಾಹಿಸಲು ದಾಯಿಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ತಮಗೆಲ್ಲರಿಗೂ ಆದರದಿಂದ ಸ್ವಾಗತಿಸುತ್ತಿದ್ದೇವೆ. ಚಾಣಾಕ್ಷ ಚಾಲೆಂಜ್ನ ಇಂದಿನ ಕಂತಿನಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಅನಂತೇಶ್ವರ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೈಲಕೆರೆ ಉಡುಪಿ ಇವರ ವಿದ್ಯಾರ್ಥಿಗಳಾದ ಅಂಕಿತ್ ಪ್ರಭು ಹಾಗೂ ಸುಮೇಧ್ ಭಟ್. ಮಹಾತ್ಮ ಗಾಂಧಿ ಹೈಸ್ಕೂಲ್ ಸೈಬ್ರಕಟ್ಟೆ ಇದರ ವಿದ್ಯಾರ್ಥಿಗಳಾದಂತಹ ಸುಮಂಗಲ ಹಾಗೂ ಮಂಜುಳ. ಸೇಂಟ್ ಮೇರಿಸ್ ಸಿರಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಇದರ ವಿದ್ಯಾರ್ಥಿಗಳಾದ ಪ್ರೀತಮ್ ಹಾಗೂ ಶಶಾಂಕ್ ಬಿಎನ್. ವಿದ್ಯಾರ್ಥಿಗಳೇ, ನಿಮಗೆ ಈ ಚಾಣಾಕ್ಷ ಚಾಲೆಂಜ್ನ ಇಂದಿನ ಕಂತಿನಲ್ಲಿ ಸ್ವಾಗತ, ಸುಸ್ವಾಗತ. ಮೊದಲನೆಯ ಸುತ್ತನ್ನು ಆರಂಭಿಸೋಣವೇ? ಈಗಾಗಲೇ ನಿಮಗೆ ಸ್ಪರ್ಧೆಗಳ ಬಗ್ಗೆ ಹೇಳಿದ್ದೇವೆ. ನಿಯಮಾವಳಿಗಳು ನಿಮಗೆ ಸ್ಪಷ್ಟ. ನಿಮಗೆ ಕೊಟ್ಟಂತಹ ಮಾರ್ಕ್ಸ್ ಪ್ರಶ್ನೆ ಸಂಖ್ಯೆಯ ಲಿಸ್ಟ್ಗಳನ್ನು ರೆಡಿಯಾಗಿಟ್ಟುಕೊಳ್ಳಿ. ಮೊದಲನೆಯ ಸುತ್ತು ಇದೀಗ ಆರಂಭವಾಗಲಿಕ್ಕಿದೆ. ಮೊದಲನೆಯ ಸುತ್ತು ಕ್ರೀಡೆಯ ಬಗ್ಗೆ, ಕ್ರೀಡೆ ಅಥವಾ ಆಟೋಟ. ಕ್ರೀಡೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಒಂದು ಅಂಶ. ಒಂದು ಆರೋಗ್ಯಕರ ಶರೀರಕ್ಕಾಗಿ ಕ್ರೀಡೆ ಅತ್ಯಗತ್ಯ. ಆ ಕ್ರೀಡೆಯ ಬಗ್ಗೆ ಪ್ರಾದೇಶಿಕ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ತಯಾರಿಸಲಾಗಿದೆ. ಅವು ನಿಮಗಾಗಿ. ತಂಡ ಎ, ನಿಮಗೆ 4 ಆಯ್ಕೆಗಳಿವೆ. ಯಾವ ಪ್ರಶ್ನೆಯನ್ನು ಆರಿಸ್ತಾ ಇದ್ದೀರಿ? 3. ಕ್ವೆಶನ್ ನಂಬರ್ 3, ದಯವಿಟ್ಟು ಎಲ್ಲ ತಂಡಗಳು ಕ್ವೆಶನ್ ನಂಬರ್ 3 ಸರ್ಕಲ್ ಮಾಡಿಕೊಳ್ಬೇಕು. ತಂಡ ಎ, ಪ್ರಸ್ತುತಕ್ಕೆ ಭಾರತಕ್ಕೆ ಕೊನೆಯ ಸ್ವರ್ಣ ಪದಕ ತಂದಿಟ್ಟ ಒಲಿಂಪಿಕ್ಸ್ನಲ್ಲಿ ಕ್ರೀಡಾಳು ಯಾರು? ನಿಮ್ಮ ಸಮಯ ಇದೀಗ ಶುರು. ಸಾಕ್ಷಿ ಮಲ್ಲಿಕ್. ತಪ್ಪಾದ ಉತ್ತರ. ಆ ಪ್ರಶ್ನೆ ಎರಡನೆಯ ತಂಡಕ್ಕೆ ಹೋಗ್ತಾ ಇದೆ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಅದೇ ಪ್ರಶ್ನೆಯನ್ನು ತಂಡ ಸಿಗೆ ಕೇಳ್ತಾ ಇದ್ದೇವೆ. ನಿಮ್ಮ ಸಮಯಾವಕಾಶ ಈಗ ಆರಂಭವಾಗ್ತಾ ಇದೆ. ಸುಶೀಲ್ ಕುಮಾರ್. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಭಿನವ್ ಭಿಂದ್ರಾ. ಬೀಜಿಂಗ್ ಶೂಟಿಂಗ್ನಲ್ಲಿ 2008 ಅವರು ಪದಕವನ್ನು ತಂದಿದ್ದರು. ಮೊದಲನೆಯ ಪ್ರಶ್ನೆ ಮುಗಿಯಿತು. ಮೊದಲನೆಯ ಸುತ್ತಿನ ಎರಡನೆಯ ಪ್ರಶ್ನೆ ಈಗ ಕೇಳಲಿಕ್ಕಿದ್ದೇವೆ ನಾವು ತಂಡ ಬಿಯವರಲ್ಲಿ. ನಿಮಗೆ ಕೊಟ್ಟಂತಹ ಪ್ರಶ್ನೆಯ ಆಯ್ಕೆಯಲ್ಲಿ ಯಾವ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಿ? ಕ್ವೆಶನ್ ನಂಬರ್ 2, ಪಂಕಜ್ ಅರ್ಜುನ್ ಅಡ್ವಾಣಿ ಯಾವ ಕ್ರೀಡೆಗೆ ಸಂಬಂಧಪಟ್ಟ ವ್ಯಕ್ತಿ? ನಿಮ್ಮ ಸಮಯ ಶುರುವಾಗಿದೆ. ಕುಸ್ತಿ. ತಪ್ಪಾದ ಉತ್ತರ. ಅದೇ ಪ್ರಶ್ನೆ ತಂಡ ಸೀಗ ಹೋಗ್ತಾ ಇದೆ. ನಿಮ್ಮ ಸಮಯಾವಕಾಶ ಇದೀಗ ಶುರುವಾಗಿದೆ. ಬಿಲಿಯರ್ಡ್ಸ್. ಸರಿಯಾದ ಉತ್ತರ ಇಂಗ್ಲಿಷ್ ಬಿಲಿಯರ್ಡ್ಸ್ ಅಥವಾ ಸ್ನೂಕರ್ ಏನಿದೆ ಅದು ಸರಿಯಾದ ಉತ್ತರ. ತಂಡಕ್ಕೆ ಸಿಗುವಂತಹ ಅಂಕಗಳು 2. ನೀವು ಕ್ರೀಡೆಯಲ್ಲಿ ಆಸಕ್ತಿ ತೋರಿಸ್ತಾ ಇದ್ದೀರಾ? ಕ್ರೀಡೆ ಅಂದರೆ ನಿಮಗೆ ಇಷ್ಟ. ಸೊ ಹಾಗಾಗಿ ಕ್ರೀಡಾ ಪೇಜನ್ನು ಓದೋ ಅಭ್ಯಾಸ ಕೂಡ ಇಟ್ಕೊಂಡಿದ್ದೀರಿ. ಸರಿ, ನೋಡೋಣ ಮುಂದಿನ ಪ್ರಶ್ನೆಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಮುಂದಿನ ಪ್ರಶ್ನೆ ತಂಡ ಸಿಗೆ. ಯಾವ ಆಯ್ಕೆಯ ಪ್ರಶ್ನೆ ನಿಮ್ಮದು? 4. ಕ್ವೆಶನ್ ನಂಬರ್ 4, ಕ್ರೀಡೆಗಳ ಕೋಚ್ ಅಥವಾ ತರಬೇತಿ ಕೊಡುವವರಿಗಾಗಿ ಭಾರತ ಸರ್ಕಾರವು ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ನಿಮ್ಮ ಸಮಯಾವಕಾಶ ಈಗ ಶುರುವಾಗುತ್ತೆ.
ದ್ರೋಣಾಚಾರ್ಯ ಪ್ರಶಸ್ತಿ. ಸರಿಯಾದ ಉತ್ತರ ದ್ರೋಣಾಚಾರ್ಯ ಪ್ರಶಸ್ತಿ. ಸೇಂಟ್ ಮೇರಿ ಸಿರಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ, ನಿಮಗೆ ಪೂರ್ಣ 3 ಅಂಕಗಳು. ಇಲ್ಲಿಗೆ ಮೊದಲನೆಯ ಸುತ್ತು ಮುಗಿಯುತ್ತೆ. ಕ್ರೀಡೆಗಳ ಬಗ್ಗೆ, ಆಟೋಟಗಳ ಬಗ್ಗೆ ನಿಮಗಿರುವಂಥ ಆಸಕ್ತಿ ಇನ್ನಷ್ಟು ಬೆಳೆಯಲಿ. ಈ ತಂಡದಲ್ಲಿ 2 ಉತ್ತರಗಳನ್ನು ಕೊಟ್ಟಿರೋರು ನೀವು, ಸೇಂಟ್ ಮೇರಿ ಸಿರಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಧನ್ಯವಾದಗಳು. ಈಗ ಮುಂದಿನ ಸುತ್ತಿಗೆ ಹೋಗಲಿಕ್ಕಿದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಕಂತಿನಲ್ಲಿ ಗೆದ್ದ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗಲಿಕ್ಕಿವೆ. ಆದ್ದರಿಂದ ಮುಂದಿನ ಪ್ರಶ್ನೆಗಳನ್ನು ಗಮನವಿಟ್ಟು ಕೇಳಿ ಸರಿಯಾಗಿ ಉತ್ತರ ಕೊಡಬೇಕು. ಸರಿನಾ? ಎಸ್. 2ನೇ ಸುತ್ತು ಸಿನಿಮಾ. ಮನುಷ್ಯನಿಗೆ ಪ್ರಮುಖ ಮನೋರಂಜನಾ ಮಾಧ್ಯಮ ಸಿನಿಮಾ. ಸಿನಿಮಾ ಅಂದರೆ ಎಲ್ರಿಗೂ ಬಹಳ ಆಸಕ್ತಿಕರವಾದಂಥ ವಿಷಯ. ಅದೇ ಸಿನಿಮಾದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ನಾವು ನಿಮಗೆ ಕೇಳಲಿಕ್ಕಿದ್ದೇವೆ. ಸಿನಿಮಾ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳಿಗಾಗಿ ಈ ಸುತ್ತು 2ನೆಯ ಸುತ್ತು ಸಿನಿಮಾ ಸುತ್ತು. ಸಿನಿಮಾಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳು ನನ್ನಲ್ಲಿವೆ 2ನೆಯ ಸುತ್ತಿನಲ್ಲಿ. 2ನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ. ಯಾವ ಪ್ರಶ್ನೆಯನ್ನು ಆರಿಸ್ತಾ ಇದ್ದೀರಿ? ನಂಬರ್ 3. ಪ್ರಸ್ತುತಕ್ಕೆ ರಜನಿಕಾಂತ್ ಅಭಿನಯದ ಕೊನೆಯ ಚಿತ್ರ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರು. ತಪ್ಪಾದ ಉತ್ತರ. ತಂಡ ಎ ನಿಮ್ಮ ಸಮಯಾವಕಾಶ ಶುರುವಾಗ್ತಾ ಇದೆ. ಕಬಾಲಿ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಕಾಳ. ಸಿನಿಮಾ ಗೊತ್ತು ನಿಮಗೆ, ಆದರೆ ಈಗ ಬರ್ತಾ ಇಲ್ಲ ನಿಮ್ಮ ಮನಸ್ಸಿಗೆ ಅಲ್ವಾ? ಕಾಳ ಸಿನಿಮಾ ಯಾರಾದರೂ ನೋಡಿದ್ದೀರಾ? ಅದ್ರ ಬಗ್ಗೆ ಕೇಳಿದ್ದೀರಿ ತಾನೆ? 2.0 ಇನ್ನೂ ರಿಲೀಸ್ ಆಗಿಲ್ಲ, ಆಗಬೇಕಷ್ಟೇ. ಅದು ಪ್ರಸ್ತುತಕ್ಕೆ ರಿಲೀಸ್ ಆಗುವ ಆದಂಥ ಸಿನಿಮಾದ ಬಗ್ಗೆ ಕೇಳಿದ್ದೇನೆ ನಾನು. ರಜನಿಕಾಂತ್ ಯಾಕಂತ ಹೇಳಿದರೆ ಅವರೊಂದು ಯೂನಿವರ್ಸಲ್ ಆ್ಯಕ್ಟ್ರ್, ಸೊ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಅಂತ. ಸರಿನಾ? ಯಾ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ. ಯಾವ ಪ್ರಶ್ನೆಯನ್ನು ಆರಿಸ್ತಾ ಇದ್ದೀರಿ? 2. ನಂಬರ್ 2. ಜೀವನ ಚೈತ್ರ ಚಿತ್ರದ ಹಾಡುಗಾರಿಕೆಗಾಗಿ ಯಾವ ಕನ್ನಡಿಗರಿಗೆ ಶ್ರೇಷ್ಠ ಗಾಯಕ ರಾಷ್ಟ್ರ ಪ್ರಶಸ್ತಿ ದೊರೆಯಿತು? ನಿಮ್ಮ ಸಮಯ ಶುರುವಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್. ಸರಿಯಾದ ಉತ್ತರ ಡಾಕ್ಟರ್ ರಾಜ್ಕುಮಾರ್. ಸೇಂಟ್ ಮೇರಿ ಸಿರಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ, ನಿಮಗೆ ಪೂರ್ಣ 3 ಅಂಕಗಳು. ರಾಜ್ಕುಮಾರ್ ಅಭಿಮಾನಿನ? ಆ ಹಾಡು ಯಾವುದಂತ ಅನ್ನೋದ್ರ ಗೊತ್ತಾ ಸಾಧಾರಣವಾಗಿ? ನಾದಮಯ ಅಲ್ವಾ? ಎಸ್. ಸರಿಯಾದ ಉತ್ತರ. ನೋಡೋಣ 2ನೆಯ ಸುತ್ತಿನ 3ನೆಯ ಪ್ರಶ್ನೆ ತಂಡ ಎ ನಿಮಗೆ. 1. ಪ್ರಶ್ನೆ 1. 2017 ಅಂದರೆ ಪ್ರಸ್ತುತ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮರಣೋತ್ತರವಾಗಿ ಯಾರಿಗೆ ನೀಡಲಾಗಿದೆ? ನಿಮ್ಮ ಸಮಯ ಶುರುವಾಗಿದೆ. ಅದೇ ಪ್ರಶ್ನೆ ತಂಡ ಬಿ ನಿಮಗೆ. ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ಪುಟ್ಟಣ್ಣ ಕಣಗ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ವಿನೋದ್ ಖನ್ನಾ. 2ನೆಯ ಸುತ್ತು ಮುಗಿಯಿತು. ಸಿನಿಮಾದಲ್ಲಿ ಕೂಡ ಸ್ವಲ್ಪ ಆಸಕ್ತಿಯನ್ನು ಉಳಿಸ್ಕೊಂಡಿದ್ದಾರೆ ಸೇಂಟ್ ಮೇರಿಸ್ ಸಿರಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಉಳಿದವರಿಗೆ ಕೂಡ ಮುಂದಿನ ಅವಕಾಶದಲ್ಲಿ ಮಿಂಚಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರಿನಾ? ಓಕೆ. 2ನೆಯ ಸುತ್ತು ಇಲ್ಲಿಗೆ ಮುಗಿಯಿತು. ಈಗಾಗಲೇ ನಡೆದ 2 ಸುತ್ತುಗಳಲ್ಲಿ ತಂಡಗಳು ಗಳಿಸಿದ ಅಂಕ. ತಂಡ ಸಿ
8 ಅಂಕಗಳನ್ನು ಗಳಿಸಿ ಮುನ್ನಡೆಯಲ್ಲಿದೆ. ತಂಡ ಎ ಹಾಗೂ ತಂಡ ಬಿ ಪ್ರಸ್ತುತಕ್ಕೆ 0 ಅಂಕಗಳನ್ನು ಗಳಿಸಿದ್ದಾರೆ. ಮೂರನೆಯ ಸುತ್ತು ರಾಜಕೀಯ. ರಾಜಕೀಯ ಇಂದಿನ ಬಹಳ ಚರ್ಚಾಸ್ಪದವಾದಂಥ ವಿಷಯ. ಪ್ರತಿಯೊಬ್ಬರೂ ರಾಜಕೀಯದಲ್ಲಿ ಆಸಕ್ತಿಯುಳ್ಳವರೇ. ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಮುಖ್ಯಮಂತ್ರಿಯವರೆಗೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ವ್ಯಕ್ತಿಗೂ, ಜನಸಾಮಾನ್ಯ ವ್ಯಕ್ತಿಗೂ ಬಹಳ ಆಸಕ್ತಿ. ಅದೇ ರಾಜಕೀಯದ ಬಗ್ಗೆ ಮುಂದಿನ ಸುತ್ತು ರಾಜಕೀಯ. ಮೂರನೆಯ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಸಿಗೆ, ಯಾವ ಆಯ್ಕೆ ನಿಮ್ಮ ಪ್ರಶ್ನೆ? 3. ನಂಬರ್ 3. ಈ ಸುತ್ತು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಮೂರನೆಯ ಪ್ರಶ್ನೆ ತಂಡ ಸಿ ನಿಮಗೆ. ಲೋಕಸಭೆಯ ಸದಸ್ಯನಾಗಿದ್ದರೆ ಎಷ್ಟು ವರ್ಷ ತುಂಬಿದ ಮೇಲೆ ಓರ್ವ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿಯಾಗಬಹುದು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. 30 ವರ್ಷ. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. 25. ಸರಿಯಾದ ಉತ್ತರ. ತಂಡ ಬಿ ನಿಮಗೆ 1 ಅಂಕ. 25 ವರ್ಷ ಆದರೆ ನಿಮಗೆ ನೀವು ಪ್ರಧಾನಮಂತ್ರಿ ಆಗ್ಬೋದು. ಅಂದರೆ ಆಗ್ಬೋದಲ್ಲ, ನಿಮ್ಮನ್ನು ಆರಿಸಬೇಕು. ಅದು ಅಲ್ಲದೆ ನೀವು ಲೋಕಸಭೆಯ ಸದಸ್ಯನಾಗಿರಬೇಕು. ತಂಡ ಎ, ಮುಂದಿನ ಪ್ರಶ್ನೆಯ ಆಯ್ಕೆ ನಿಮ್ಮದು. 4. ಪ್ರಶ್ನೆಯ ಸಂಖ್ಯೆ 4. ಭಾರತದ ಪ್ರಸ್ತುತ ಗೃಹ ಮಂತ್ರಿಗಳು ಯಾರು? ರಾಜನಾಥ್ ಸಿಂಗ್. ಸರಿಯಾದ ಉತ್ತರ. ಶ್ರೀ ಅನಂತೇಶ್ವರ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಡುಪಿ, ನಿಮಗೆ ಪೂರ್ಣ 3 ಅಂಕಗಳು. ತಂಡ ಬಿ, ನಿಮ್ಮ ಆಯ್ಕೆಯ ಪ್ರಶ್ನೆ 1. ಭಾರತದ ರಕ್ಷಣಾ ಮಂತ್ರಿಯಾಗಿರುವ ನಿರ್ಮಲಾ ಸೀತಾರಾಮ್ ಆ ಸ್ಥಾನವನ್ನು ಅಲಂಕರಿಸಿರುವ 2ನೇ ಮಹಿಳೆ. ಹಾಗಾದರೆ ಮೊದಲ ಮಹಿಳೆ ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಇಂದಿರಾ ಗಾಂಧಿ. ಸರಿಯಾದ ಉತ್ತರ, ಇಂದಿರಾ ಗಾಂಧಿ. ತಂಡ ಸಿ ನಿಮಗೆ 2 ಅಂಕಗಳು. ಮೂರನೆಯ ಸುತ್ತನ್ನು ನಾವು ಪೂರ್ಣಗೊಳಿಸಿ 4ನೆಯ ಸುತ್ತಿಗೆ ಬಂದಿದ್ದೇವೆ. 4ನೆಯ ಸುತ್ತು ಸಾಹಿತ್ಯ. ನಾಗರಿಕತೆಯ ಹೊಸ ಮಜಲು ಸಾಹಿತ್ಯದ ಸೋಪಾನ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಂಗೀತ, ಸಾಹಿತ್ಯ ಇದೊಂದು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ. ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ಈ ಸುತ್ತಿನಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ತಂಡ ಎಗೆ ಹೋಗಲಿಕ್ಕಿದೆ. ತಂಡ ಎ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ನಂಬರ್ 4. ಆರಂಕುಶ ವಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮು, ಯಾವ ಕವಿಯ ಪ್ರಸಿದ್ಧ ಸಾಲುಗಳಿವು? ಪಂಪ. ಸರಿಯಾದ ಉತ್ತರ, ಪಂಪ. ತಂಡ ಎ, ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗಾಗಿ. ನಿಮ್ಮ ಪ್ರಶ್ನೆಯ ಆಯ್ಕೆ 2. ಇಂಗ್ಲೆಂಡಿನ ರಾಷ್ಟ್ರಕವಿ ಹಾಗೂ ಬಾರ್ಡ್ ಆಫ್ ಏವನ್ ಎಂದು ಕರೆಯಲ್ಪಡುವ ಇಂಗ್ಲಿಷ್ ಕವಿ, ನಾಟಕಕರ್ತ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ, ಶೇಕ್ಸ್ಪಿಯರ್, ವಿಲಿಯಂ ಶೇಕ್ಸ್ಪಿಯರ್. ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ. ನಿಮ್ಮ ಪ್ರಶ್ನೆಯ ಆಯ್ಕೆ 1. 1.
ಮೈಸೂರು ಮಲ್ಲಿಗೆ ಕವನ ಸಂಕಲನದ ಬರಹಗಾರರು ಯಾರು? ಕೆ ಆರ್ ನರಸಿಂಹಸ್ವಾಮಿ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಕೆ ಎಸ್ ನರಸಿಂಹಸ್ವಾಮಿ. ಚಾಣಾಕ್ಷ ಚಾಲೆಂಜ್ನ 4 ಸುತ್ತುಗಳನ್ನು ಮುಗಿಸಿ ಮುಂದಿನ ಸುತ್ತಿಗೆ ನಾವು ಅಣಿಯಾಗಿದ್ದೇವೆ. ಈ ತನಕ ತಂಡಗಳು ಗಳಿಸಿದ ಅಂಕವನ್ನು ಗಮನಿಸೋಣ. ತಂಡ ಸಿ 10 ಅಂಕವನ್ನು ಗಳಿಸಿ ಮುನ್ನಡೆದಿದೆ. ತಂಡ ಎ 6 ಅಂಕದೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ ಹಾಗೂ ತಂಡ ಬಿ 4 ಅಂಕಗಳೊಂದಿಗೆ ತೃತೀಯ ಸ್ಥಾನದಲ್ಲಿದೆ. ಸುತ್ತುಗಳ ಮೇಲೆ ಸುತ್ತು, ಚಾಣಾಕ್ಷ ಚಾಲೆಂಜ್ಗಳ ಸುತ್ತು. ಈ ಸುತ್ತು ಹೀಗೆ ಮುಂದುವರಿಯಲಿಕ್ಕಿರುವುದು. ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ಪುಟ್ಟ ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. 5ನೇ ಸುತ್ತು ವಿಜ್ಞಾನದ ಸುತ್ತು. ವಿಜ್ಞಾನವಿಲ್ಲದೆ ಮನುಷ್ಯನಿಲ್ಲ. ಉಗುರಿನಿಂದ ಹಿಡಿದು ರಾಕೆಟ್ ಉಡ್ಡಯನದವರೆಗೆ ವಿಜ್ಞಾನದ ಹರವು ಬಹಳ ವಿಶಾಲ. ಮುಂದಿನ ಸುತ್ತು ಅಂದರೆ 5ನೇ ಸುತ್ತು ವಿಜ್ಞಾನಕ್ಕೆ, ಸೈನ್ಸ್ಗೆ. ಮೊದಲನೆಯ ಪ್ರಶ್ನೆ ನಾವು ಕೇಳಲಿಕ್ಕಿದ್ದೇವೆ. ತಂಡ ಬಿ ನಿಮಗೆ ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? ನಂಬರ್ 3. ಮೆಡಿಸಿನೆ ಬ್ಯಾಚುಲೋರಿಯಸ್, ಬ್ಯಾಚುಲೋರಿಯಸ್ ಚಿರುಗೆ. ಲ್ಯಾಟಿನ್ ಮೂಲದ ಈ ಪದಪುಂಜವು ಯಾವ ವೈದ್ಯಕೀಯ ಪದವಿಯನ್ನು ಸೂಚಿಸುತ್ತದೆ? ಮುಂದಿನ ತಂಡ, ತಂಡ ಸಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ. ನಿಮಗೆ 2 ಅಂಕಗಳು ಸಿಗ್ತಾ ಇವೆ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 4. ನಿಮ್ಮ ಪ್ರಶ್ನೆ ಹೀಗಿದೆ. ಕೆಮಿಕಲ್ ಸಂಕೇತ ಎ ಯು ಹಾಗೂ ಅಟಾಮಿಕ್ ನಂಬರ್ 79 ಕೊಡಮಾಡಿರುವ ಲೋಹ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಚಿನ್ನ. ಚಿನ್ನ ಸರಿಯಾದ ಉತ್ತರ. ಗೋಲ್ಡ್, ರೈಟ್. ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 2. ಮಾಲುಸ್ ಎಂಬುವುದು ಯಾವ ಹಣ್ಣಿನ ವೈಜ್ಞಾನಿಕ ಹೆಸರು? ನಿಮ್ಮ ಸಮಯ ಶುರುವಾಗಿದೆ. ಪಪ್ಪಾಯ. ತಪ್ಪಾದ ಉತ್ತರ. ಪ್ರಶ್ನೆ ತಂಡ ಬಿಗೆ ಹೋಗ್ತಾ ಇದೆ. ನಿಮ್ಮ ಸಮಯ ಶುರುವಾಗಿದೆ. ತಪ್ಪಾದ ಉತ್ತರ. ಪ್ರಶ್ನೆ ತಂಡ ಸಿಗೆ ಹೋಗ್ತಾ ಇದೆ. ನಿಮ್ಮ ಸಮಯ ಶುರುವಾಗಿದೆ. ಮಾವಿನಣ್ಣು. ತಪ್ಪಾದ ಉತ್ತರ. ಅದು ಆಪಲ್, ಸೇಬು. 6ನೇ ಸುತ್ತು ಫ್ಯಾಷನ್, ಮಾಡೆಲಿಂಗ್, ಜಾಹೀರಾತು ಹಾಗೂ ಟಿವಿ. ಆಧುನಿಕ ಪ್ರಪಂಚದಲ್ಲಿ ಇವಿಲ್ಲದೆ ಮಾನವನ ಜೀವನ ಮುಂದೆ ಹೋಗಲಿಕ್ಕಿಲ್ಲ. ಎಲ್ಲರೂ ಫ್ಯಾಷನ್ಗೆ ಮೊದಲ ಪ್ರಾಶಸ್ತ್ಯ ಕೊಡ್ತಾರೆ. ಟಿವಿಯಂತೂ ಮನೆ ಮನೆಯಲ್ಲಿ ಮಂದಿಯನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಇದೇ 4 ವಿಷಯಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಸುತ್ತು ಫ್ಯಾಷನ್, ಮಾಡೆಲಿಂಗ್, ಜಾಹೀರಾತು, ಟಿವಿ. 6ನೆಯ ಸುತ್ತು ಪ್ರಶ್ನೆಗಳಿಗೆ ಸಿದ್ಧವಾಗಿರಿ. ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗಾಗಿ ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 1. ಲುನಾರ್ಸ್ ಪಾದರಕ್ಷೆಯ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕನ್ನಡ ನಟ ಯಾರು? ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಉಪೇಂದ್ರ. ಉಪೇಂದ್ರ ಸರಿಯಾದ ಉತ್ತರ. ತಂಡ ಸಿಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಯಾವ ಆಯ್ಕೆ ನಿಮ್ಮ ಪ್ರಶ್ನೆ? 4. ಮನೀಷ್ ಮಲ್ಹೋತ್ರಾ ಯಾವ ಕ್ಷೇತ್ರದ ಪ್ರಸಿದ್ಧ ವ್ಯಕ್ತಿ? ನಟನೆ.
ತಪ್ಪಾದ ಉತ್ತರ ತಂಡ ಬಿ ನಿಮಗಾಗಿ. ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ತಪ್ಪಾದ ಉತ್ತರ ಫ್ಯಾಷನ್ ಡಿಸೈನರ್ ಅವರು. ಮನೀಷ್ ಮಲ್ಹೋತ್ರಾ ವಿಶೇಷವಾಗಿ ಹಿಂದಿ ಸಿನಿಮಾ ರಂಗದಲ್ಲಿ ನಟಿಯರಿಗಾಗಿ ಫ್ಯಾಷನ್ ಡಿಸೈನ್ ಮಾಡ್ತಾರೆ. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗಾಗಿ. ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? ನಂಬರ್ 3. ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಗಳು ಜಾನಕಿ ಧಾರಾವಾಹಿಯ ನಿರ್ದೇಶಕರು ಯಾರು? ನಿಮ್ಮ ಸಮಯ ಶುರುವಾಗಿದ್ದೆ. ಪ್ರಶ್ನೆ ತಂಡ ಸಿ ನಿಮಗಾಗಿ. ನಿಮ್ಮ ಸಮಯ ಶುರುವಾಗಿದ್ದೆ. ಟಿಎನ್ ಸೀತಾರಾಮ್. ಸರಿಯಾದ ಉತ್ತರ ಟಿಎನ್ ಸೀತಾರಾಮ್. ತಂಡ ಸಿ ನಿಮಗೆ 2 ಅಂಕಗಳು. ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮದಲ್ಲಿ ತಂಡಗಳು ಈವರೆಗೆ ಗಳಿಸಿದ ಅಂಕಗಳು ಇಂತಿವೆ. ತಂಡ ಎ 6, ತಂಡ ಬಿ 4 ಹಾಗೂ ತಂಡ ಸಿ 20. ಮುಂದಿನ ಸುತ್ತು 7ನೆಯ ಸುತ್ತು. ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದ ವಿಶಿಷ್ಟತೆ. ಬಹಳಷ್ಟು ರಾಜ್ಯಗಳನ್ನು, ಕೇಂದ್ರಾಡಳಿತ ಪ್ರದೇಶಗಳನ್ನು ಅದು ಹೊಂದಿವೆ. ಪ್ರತಿಯೊಂದು ರಾಜ್ಯಕ್ಕೆ ಅದರದೇ ಆದ ವಿಶೇಷತೆ ಇದೆ. ಅದರ ಮೇಲಿನ ಪ್ರಶ್ನೆಗಳ ಸುತ್ತೇ 7ನೆಯ ಸುತ್ತು. 7ನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ. ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 4. 4ನೆಯ ಪ್ರಶ್ನೆ. ಸಂಭ್ರಮದ ಧ್ವಜಾವರೋಹಣ ನಡೆಯುವ, ಭಾರತ ಹಾಗೂ ಪಾಕಿಸ್ತಾನ್ ಧ್ವಜಗಳನ್ನು ಕೆಳಗಿಳಿಸುವಂತಹ ಸಂಭ್ರಮ, ಅದು ನಡೆಯುವ ವಾಘಾ ಗಡಿ, ವಾಘಾ ಬಾರ್ಡರ್ ಯಾವ ರಾಜ್ಯದಲ್ಲಿದೆ? ನಿಮ್ಮ ಸಮಯ ಶುರುವಾಗಿದೆ. ಪಂಜಾಬ್. ಸರಿಯಾದ ಉತ್ತರ ಪಂಜಾಬ್. ತಂಡ ಎ ಸಂಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ. ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 2. ಅಮರಾವತಿಯು ಸಿದ್ಧವಾಗುವ ತನಕ ಹೈದರಾಬಾದನ್ನು ಆಂಧ್ರಪ್ರದೇಶ್ ಹಾಗೂ ತೆಲಂಗಾಣವು ತನ್ನ ರಾಜಧಾನಿಯನ್ನಾಗಿ ಬಳಸಿಕೊಳ್ಳುತ್ತಿವೆ. ಹಾಗೆಯೇ ಬೇರೆ ಯಾವ ನಗರವನ್ನು ಹರಿಯಾಣ ಹಾಗೂ ಪಂಜಾಬ್ಗಳು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿವೆ? ನಿಮ್ಮ ಸಮಯ ಶುರುವಾಗಿದೆ. ಜಮ್ಮು ಕಾಶ್ಮೀರ. ತಪ್ಪಾದ ಉತ್ತರ. ಪ್ರಶ್ನೆ ತಂಡ ಸೀಗ ಹೋಗ್ತಾ ಇದೆ. ನಿಮ್ಮ ಸಮಯ ಶುರುವಾಗಿದೆ. ಚಂಡೀಗಢ. ಚಂಡೀಗಢ ಸರಿಯಾದ ಉತ್ತರ. ತಂಡಕ್ಕೆ 2 ಅಂಕಗಳು. ತಂಡ ಸಿ ಮುಂದಿನ ಪ್ರಶ್ನೆ ನಿಮಗೆ. ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 3. 3. ಆಂಧ್ರಪ್ರದೇಶದ ಯಾವ ನಗರವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ವೋಲ್ಟೈರ್ ಎಂದು ಕರೆಯುತ್ತಿದ್ದರು? ನಿಮ್ಮ ಸಮಯ ಶುರುವಾಗಿದೆ. ವಿಶಾಖಪಟ್ಟಣಂ. ಸರಿಯಾದ ಉತ್ತರ ವಿಶಾಖಪಟ್ಟಣಂ. ಸಿ ತಂಡಕ್ಕೆ ಸಂಪೂರ್ಣ 3 ಅಂಕಗಳು. ಈ ಸಂಚಿಕೆಯ ಕೊನೆಯ ಸುತ್ತಿಗೆ ಸ್ವಾಗತ. ಕೊನೆಯ ಸುತ್ತು 8ನೆಯ ಸುತ್ತು. ನಮ್ಮ ಜನಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ತುಂಬ ಪ್ರಭಾವ ಬೀರಿರುತ್ತಾರೆ. ಪ್ರಾದೇಶಿಕ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದಂತಹ ಕೆಲವು ವ್ಯಕ್ತಿಗಳನ್ನು ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ. ಅಂತಹ ಕೆಲವು ವ್ಯಕ್ತಿಗಳನ್ನು ನೀವು ಗುರುತಿಸಬೇಕು. 8ನೆಯ ಕೊನೆಯ ಸುತ್ತು ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ಈ ಸುತ್ತನ್ನು ಆರಂಭಿಸುತ್ತಾ ಇದ್ದೇವೆ ತಂಡ ಬಿಯ ಜೊತೆ. ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? 2. 2.
ಪ್ರಶ್ನೆ ನಂಬರ್ ಎರಡು, ಎರಡನೆಯ ವ್ಯಕ್ತಿಯನ್ನು ನೀವು ಗುರುತಿಸಬೇಕು. ತೆರೆಯ ಮೇಲೆ ಬಂದಂಥ ವ್ಯಕ್ತಿಯನ್ನು ಗುರುತಿಸಬೇಕು. ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿಗೆ ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಗೊತ್ತಿಲ್ಲ, ಅವರು ರಾಬರ್ಟ್ ವಾದ್ರಾ, ಪ್ರಿಯಾಂಕಾ ಗಾಂಧಿಯವರ ಪತಿ. ಈ ತಂಡದಲ್ಲಿ ಈ ಸುತ್ತಿನ ಮೊದಲನೇ ಪ್ರಶ್ನೆಯಲ್ಲಿ ಯಾರಿಗೂ ಅಂಕಗಳಿಲ್ಲ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? ನಾಲ್ಕು. ನಾಲ್ಕು. ನಿಮ್ಮ ಸಮಯ ಈಗ ಶುರುವಾಗುತ್ತೆ. ನಿಮ್ಮ ಉತ್ತರ? ಸಾಲು ಮರದ ತಿಮ್ಮಕ್ಕ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣಾಂಕ ಮೂರು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? ಮೂರು. ಮೂರು. ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಮಾನುಷಿ ಚಿಲ್ಲರ್ ಅಲ್ವೇ? ಹೌದು, ಮಿಸ್ ವರ್ಲ್ಡ್. ಈ ಸುತ್ತಿನಲ್ಲಿ ಹಾಗಾದರೆ ಈ ಪ್ರಶ್ನೆಗೆ ಯಾರಿಗೂ ಅಂಕಗಳಿಲ್ಲ. ಇಲ್ಲಿಗೆ ಎಂಟನೆಯ ಸುತ್ತು, ಕೊನೆಯ ಸುತ್ತು ಪೂರ್ಣಗೊಂಡಿದೆ. ಚಾಣಾಕ್ಷ ಚಾಲೆಂಜ್ನ ಈ ರೌಂಡ್ನ ವಿನ್ನರ್ ನಮ್ಮ ಜೊತೆ ಇದ್ದಾರೆ. ಎಂಟು ಸುತ್ತುಗಳನ್ನು ಮುಗಿಸಿ ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಮೂರು ತಂಡಗಳು ಗಳಿಸಿರುವಂತಹ ಅಂಕಗಳು ಈ ರೀತಿ ಇವೆ. ತಂಡ ಎ 9, ತಂಡ ಬಿ 4, ತಂಡ ಸಿ 28. ಖಂಡಿತವಾಗಿಯೂ ಮೂವರು ವಿನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ತಂಡವು ಇವತ್ತು ನಮಗೆ ವಿದಾಯ ಕೋರಲಿಕ್ಕಿದೆ. ವಿದಾಯ ಕೋರಲಿರುವ ತಂಡ ಮಹಾತ್ಮ ಗಾಂಧಿ ಹೈಸ್ಕೂಲ್ ಸಾಹೇಬ್ರಕಟ್ಟೆ ಇವರ ವಿದ್ಯಾರ್ಥಿಗಳಾದ ಸುಮಂಗಲ ಹಾಗೂ ಮಂಜುಳ. ಇವತ್ತು ನೀವು ನಮ್ಮ ಜೊತೆ ಇದ್ದೀರಿ, ಅದು ನಮಗೆ ಸಂತೋಷದ ವಿಷಯ. ಮುಂದಿನ ಹಂತಕ್ಕೆ ಆಯ್ಕೆ ಆಗಿರುವಂತಹ ಎರಡು ತಂಡಗಳು 28 ಹಾಗೂ 9 ಅಂಕಗಳನ್ನು ಗಳಿಸಿರುವಂತಹ ಸೇಂಟ್ ಮೇರಿ ಸೀರಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ, ಇದರ ವಿದ್ಯಾರ್ಥಿಗಳಾದ ಪ್ರೀತಮ್ ಹಾಗೂ ಶಶಾಂಕ್, ಹಾಗೂ ಶ್ರೀ ಅನಂತೇಶ್ವರ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೈಲಕೆರೆ ಉಡುಪಿ, ಇದರ ವಿದ್ಯಾರ್ಥಿಗಳಾದ ಅಂಕಿತ್ ಪ್ರಭು ಹಾಗೂ ಸುಮೇಧೆಸ್ ಭಟ್. ಮುಂದಿನ ಹಂತದಲ್ಲಿ ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದೀರಿ. ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬರಿಯ ವಿದ್ಯೆ, ಶಾಲೆಗಳ ಒಡನಾಟ, ಸಾಮಾಜಿಕ ಮಾಧ್ಯಮಗಳ ಸಾಂಗತ್ಯದಿಂದ ನಮ್ಮ ಜೀವನವು ಯಾಂತ್ರೀಕೃತವಾಗುತ್ತದೆ. ಮಾನವ ಸಂಬಂಧಗಳೇ ನಮ್ಮ ಬದುಕನ್ನು ಮಧುರವಾಗಿಸುತ್ತದೆ. ಬರಿಯ ಅಪ್ಪ ಅಮ್ಮ ಮಾತ್ರವಲ್ಲದೆ ನಮ್ಮ ಸಂಬಂಧಗಳ ಬಾಹುಳ್ಯ ವಿಸ್ತಾರವಾಗಬೇಕು. ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ, ಇಂತಹ ಸಂಬಂಧಗಳು ನಮಗೆ ಆಪ್ತವಾಗಬೇಕು. ಹಿರಿಯರಿಲ್ಲದ ಮನೆ ಬರಿಯ ಕೊಂಪೆ ಕಾಣಣ್ಣೋ ಎಂದಿದ್ದಾರೆ ಜನಪದರು. ಆದ್ದರಿಂದ ನಮ್ಮ ಕುಟುಂಬದ ಹಿರಿಯರೊಡನೆ ಸಮಯ ಸಿಕ್ಕಾಗಲೆಲ್ಲ ಒಡನಾಟವನ್ನು ಹೆಚ್ಚಿಸೋಣ. ಅವರ ಅಮೂಲ್ಯವಾದ ಜ್ಞಾನವನ್ನು ನಾವು ಪಡೆದುಕೊಳ್ಳೋಣವೆಂದು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ಮುಂದಿನ ವಾರ ಇದೇ ಸಮಯ ಮತ್ತಷ್ಟು ರೋಚಕ ಸುತ್ತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿವರ್ಲ್ಡ್ 247.